ಒಂದು ವಾರದಿಂದ ಇಲ್ಲಿ ಕೂತ್ಕೊಂಡು ಯಾರ್ದೋ ದಾರಿ ಕಾಯ್ತಾ ಇದ್ದಂಗಿದೆ. ಇಲ್ಲಪ್ಪ ಮನ್ಲಿ ಭಾರಿ ಸೆಕೆ, ಇಲ್ಲಿ ಮರತ್ತಳಗ್ ತಣ್ಣಗಿರತ್ತಲ್ಲ, ಚೆನ್ನಾಗ್ ಗಾಳಿ ಬೀಸುತ್ತೆ ಅದಕ್ಕೆ. ಹೌದ್ರಾ? ಕುದುರೆ ಯಾರಪ್ಪ ಇದು? ಏ ಹುಡುಗ ಬರಲಿ. ಇದೇ ಊರ ನಿಂದು? ಹೌದು. ರಾಮಚಂದ್ರ ಅಂತ ಇದೇನಾ? ಅದ್ಯಾಕೆ ಬೆ 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 ಅಂತೆಲ್ಲ? ಬರ. ಈ ಊರಲ್ಲಿ ಶಾನ್ಭೋಗ್ ರಾಮಣ್ಣರು ಅಂತ ಒಬ್ರಿದ್ರು, ಗೊತ್ತಾ? ಗೊತ್ತು. ಅವ್ರ ಮನೆ ಎಲ್ಲಿದೆ? ಓ ಅಲ್ಲಿ ಆ ಹನುಮಂತ ದೇವ್ರ ಗುಡಿ ಇದೆಯಲ್ಲ, ಅದ್ರ ಪಕ್ಕ. ಈ ಕೊಳದಲ್ಲಿ ಕೈ ಕಾಲು ಮುಖ ಎಲ್ಲ ತೊಳಿಬೋದಾ? ತೊಳ್ಕೋಬೋದು. ಅವ್ರು ಬಂದ್ರು. ಅವರು ಯಾರು? ಅದೇ ಡಿಪ್ಟಿ ಕಮಿಷನರು. ಕಾಗದ ಹಾಕಿದ್ವಲ್ಲ, ಕುದುರೆ ಮೇಲೆ ಬಂದ್ರು, ಕೆರೆಯಲ್ಲಿ ಮುಖ ತೊಳ್ಕೊತಿದ್ದಾರೆ. ಅಯ್ಯೋ, ಮನೆಯಲ್ಲಿ ಅಧ್ವಾನವಾಗಿದೆಯಲ್ಲ, ಏನ್ ಮಾಡೋದು? ನೋಡ್ಕೊಂಡು ಇನ್ನಿಂತದ್ರೆ ಸಕಲಾಯ್ತು ಬಿಡು. ಸ್ವತಃ ಮಾಸ್ವಾಮಿಯರೇ ಬಂದಿದ್ದಾರೆ, ಆ ಪಟೇಲನ್ನ ಚೆನ್ನಾಗಿ ತರಟಿಸ್ತಿದ್ದಾರೆ. ಅಯ್ಯೋ, ಮಾಸ್ವಾಮಿಯರು ಬಂದೇ ಬಿಟ್ರು. ಏಯ್ ಹೋದ್ರ ಏನ್ ಮಾಡ್ತಾ ಇದ್ರಿ ಅಜ್ಜಿ? ಬರ್ಬೇಕು ಬರ್ಬೇಕು ಮಾಸ್ವಾಮಿ ಅವರು. ಈಗ ದಯ ಮಾಡಿಸ್ಬೇಕು. ಯಾ
ಕುಚ್ಚಿತ್ಕೊಂಬರೋ ಕುರ್ಚಿಯಲ್ಲಿದೆ ಅಣ್ಣ ಜೋಯಿಸ್ ಮಿಳಿಸ್ಕೊಂಬ. ಸ್ವಾಮಿಗಳು ಕೂತ್ಕೋಬೇಕು. ನೀನೇನು ಶಾನುಭೋಗ ರಾಮಣ್ಣವ್ರ ಮಗ? ಹೌದು. ಪಟೇಲ್ ಏನ್ ಕೇಳ್ಕಳಿಸ್ಲೇನು? ಯಾಕೆ? ನನ್ನ ಮಗನಿಗೆ 18 ಮೆಜಾಲ್ಟಿಗೆ ಬಂದಿದ್ದಾನೆ. ಶಾನ್ಭೋಕೆಗೆ ಅವನೇ ಹಕ್ದಾರ. ತಾವು ದಯಮಾಡಿ ಪಟೇಲ್ನಿಂದ ಶಾನ್ಭೋಕೆ ಬಿಡಿಸಿ ನಮಗೆ ಕೊಡಿಸ್ಕೊಡ್ಬೇಕು. ಚನಿಗ ಹೋಗಿ ಪಟೇಲ್ನ ಕರ್ಕೊಬ್ಬ. ಬೇಡ. ಬಾಳ ಮಾಸ್ವಾಮಿಯವ್ರಿಗೆ ಕುಡಿಯೋಕ್ ಮಜ್ಜಿಗೆ ಆಗುತ್ತೋ ಅಥವಾ ಬೆಲ್ಲದ ಪಾನಕ ಮಾಡ್ಲೋ? ನಾವು ಈಗ ನಿಮ್ಮ ಮನೆಯಲ್ಲಿ ಮಜ್ಜಿಗೆ ನೀರು ಏನನ್ನು ಕುಡಿಯೋ ಹಾಗಿಲ್ಲ, ಏನನ್ನು ತಿನ್ನೋ ಹಾಗಿಲ್ಲ. ಯಾಕೆ ಮಾಸ್ವಾಮಿ, ನಮ್ಮ ಮೇಲೆ ಯಾರು ಚಾಡಿಗೀಡು ಹೇಳಿದಾರ? ನೀವು ತಿಳ್ಕೊಂಡಿರೋ ಹಾಗೆ ನಾನು ಡೆಪ್ಯೂಟಿ ಕಮಿಷನರ್ ಅಲ್ಲ. ನಾಗಲಾಪುರ ಅಂತ ಕೇಳಿದಿರಲ್ಲ, ಅಲ್ಲಿಯ ಸ್ಥಳ ಪುರೋಹಿತರು ನಾವು. ಕಂಠಿ ಜೋಯಿಸ ಅಂತ ನನ್ನ ಹೆಸರು. ನನ್ನ ಮಗಳು ನಂಜಮ್ಮ, ರೇವತಿ ನಕ್ಷತ್ರ 2ನೇ ಪಾದ. ಜಾತಕ ತಗೊಂಡು ಬಂದಿದ್ದೀನಿ. ನಿಮ್ಮ ಹುಡುಗನ ಜಾತಕ ಕೊಟ್ರೆ ವರ್ಸಾಮೆ ಇಲ್ಲೇ ನೋಡ್ತೀನಿ. ಶಾನ್ಭೋಕೆ ಕೈಗೆ ಬರೋ ತನಕ ಅವನಿಗೆ ಮದುವೆ ಮಾಡಲ್ಲ ಅಂತಿದ್ದೀನಿ. ಸುಮ್ಮನ್ ಜಾತಕ ಕೊಡಮ್ಮ, ಇಲ್ಲೂ ತಕರಾರು ತೆಗಿಬೇಡ. ನೀವು ಹೇಳಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಆ ಪಟೇಲ ಶಾನ್ಭೋಕೆ ಬಿಟ್ಕೊಡ್ಲೇಬೇಕು. ಬಿಟ್ಕೊಡ್ದಿದ್ರೆ ನಾವು ಸುಮ್ಮನಿರ್ಬೇಕಲ್ಲ. ಮೊದಲು ಜಾತಕ ಕೊಡುತ್ತೇನೆ ನೋಡೋಣ. ಚನ್ನಿಗ, ಓ ಚನ್ನಿಗ್ರಾಯ್ರೆ, ಜಾತಕ ತಗೊಂಡು ಬನ್ನಿ. ಜಾತಕಗಳು ದಿವ್ಯವಾಗಿ ಕೊಡುತ್ತೆ. ಇನ್ನೇನಿದ್ರು ಕೊಡೋದು ತಗೊಳೋದ್ರ ಬಗ್ಗೆ ಮಾತು ಮುಂದುವರಿಸಿ. ಕುದುರೆ ಎತ್ತರ ಗೈತ್ಲಾ? ಹ್ಞೂ ಕಂಡ್ಲ, ಕುದುರೆ ಎತ್ತರ ಗಿರ್ತೈತೆ, ಕತ್ತೆ ಕುಳ್ಳುಗಿರ್ತೈತೆ, ಅದ್ ನಮ್ ಗೊತ್ತಿರ್ಲ. ಆ ಬೇಟ ಗೋಡಾಕೋ ಖಿಲೋ ಅಲ್ಲಿಂದ ನಿಮ್ ಗಡ್ಡನು ಬೆಳಗಿದೆ ಹುಲ್ಲು ಅಂತ ಅದನ್ನ ತಿನ್ಬಿಟ್ಟಾತು. ಅದಕ್ಕೆ ಹುಲ್ಲು ಯಾವುದು ದಾಡಿ ಯಾವುದು ಗೊತ್ತಾಗುತ್ತಿದೆ ಬೇಟ? ಏ ಹುಡುಗ, ಏನ್ ನೋಡ್ತಾ ಇದ್ರ? ದಾರಿ ಬಿಡ್ರ, ಮೂವ್ ಮೂವ್, ಗಡ್ಡ ನೋಡ್ತೀವಿ. ಏ ಬುಡ್ಡ, ಹಟಾವ್ ಹಟಾವ್. ಯಾವಾಯ್ತಂತ ಒಯ್ಯಿಂದ ಯಾರಾಗೊತ್ತು? ಇಂಗ್ಲಿಷು ಕನ್ನಡ ಉರ್ದು ಎಲ್ಲ ಮಾತಾಡ್ತಾರೆ. ಅವ್ರ ಆಟು ಬೂಟು ಕುದುರೆ ನೋಡಿದೆ ದೊಡ್ಡ ಸಾಹೇಬರಾಗಿರ್ಬೇಕಂಡ್ಲ. ನಮ್ಮವ್ರಿಗೆ ಯಾಕೆ ಬಂದಿದಂತೆ? ಚೆನ್ನಿಗಪ್ಪಂಗೆ ಹೆಣ್ಣು ಕೊಡಕ್ಕೆ. ಅರಿ ಹೋಯ್ತು ಬಿಡು, ಗಂಗಮ್ಮ ಮೊದ್ಲೇ ಜಂಬದ ಕೋಳಿ, ಇನ್ಯಾರು ಈ ಊರ್ನಾಗೆ ಮಾತಾಡ್ಸೋಕೆ ಆಗಲ್ಲ. ಪಟೇಲ್ರೆ, ಪಟೇಲ್ರೆ.
ಏನು ಯಾರು ಶಾನ್ಬಾಗ್ರು ಮನೆ ಹತ್ರ ಕುದುರೆಯಲ್ಲಿ ಬಂದ್ರು? ಹೌದಾ, ಯಾರು ಹೆಂಗಿದ್ರು? ಅಗಲವಾದ ಟೋಪಿ, ದಪ್ಪನ ಬೂಟು, ಮೀಸೆ ತಿರುಗಿತ್ತು, ಅದಪ್ಪನ ಹಾಳು. ಸಾಹೇಬ್ರೇನು, ಹಬ್ಬಲ್ದಾರೋ ಕಮಿಷಾರೋ? ಗೊತ್ತಿಲ್ಲ. ಓ, ಹಂಗಾರೆ ಇಲ್ಲೇರು, ನಾನು ನೋಡ್ಕೊಂಬತ್ತೀನಿ. ಗಂಗವರೇ, ಗಂಗವರೇ, ಎಲ್ಲೋದ್ರು ಅವರು? ಯಾರು? ಅದೇ ಅಮಲ್ದಾರ್ ಬಂದ್ರು ಅಂತ ಕಾಲ ಬಂದು ಹೇಳ್ದ. ಹೊಟ್ಟೆಯಾಗಿದ್ದವನು ಇದ್ ಕೆಲಸ ಬಿಟ್ಟು ಓಡಾಡಿ ಬಂದೆ. ಅವ್ರು ಬಂದಿದ್ದು ನಿನ್ ನೋಡಕ್ಕಲ್ಲ, ನನ್ ನೋಡಕ್. ನಿಮ್ಮಿಂದ ಯಾಕೆ ಅವ್ರು ಯಾಕೆ ಬಂದಿದ್ರು ಅಂತ ನಿಂಗೆ ಆಮೇಲೆ ಗೊತ್ತಾಗತ್ತೆ. ಅದ್ಯಾಕೆ ಹಾಗೆ ನಾಯಿ ಹಾಗೆ ಬಾಯ್ ಬಿಡ್ತೀಯ? ತಗ ನೀರು ಕುಡಿ, ಸುಧಾರಿಸ್ಕ. ಅಯೋಧ್ಯ ಅವರೇ, ನಾನು ರಿಜಿಸ್ಟ್ರಿ ನೋಡಕ್ಕೆ ಅಂತ ಸುಳ್ಳೇಳಿ ದುಡ್ಡು ತಗೊಂಡಿದ್ದು ಅಮಲ್ದಾರ್ಗೆ ಏನಾರು ಗೊತ್ತಾಯ್ತಾ? ಬೆಟ್ಟವನೇರುವಾಗ ಬೆಟ್ಟವನೇರುವಾಗ ಕಾಲ್ಮುರಿದಲ್ಲಿ ತಾಟನೆ ಬೀಳುವಾಗ ಕಾಲ್ಮುರಿದಲ್ಲಿ ತಾಟನೆ ಬೀಳುವಾಗ ಅಷ್ಟ ಭೋಗದಿ ನಿತ್ಯ ಲೋಹ ಲೂಟಿ ಪಡೆವಾಗ ಮಾತು ಮಾತಿಗೆ ಐನೋರೇ. ಬನ್ನಿ ಬನ್ನಿ ಗಂಗಮ್ಮರ. ಜಂಜಿ ಬೇಸ್ಕೋತಾ ಇದ್ದೀರಾ? ಪರಸ್ಥಳದಿಂದ ಐನೋರು ಬಂದಿದ್ರು, ಎಡೆ ಮಾಡುತ್ತಾ ಇವ್ನಿ ಕುಂತ್ಕೊಳ್ಳಿ. ಅಂತೂ ದೊಡ್ಡವ್ರ ಸಂಬಂಧನೇ ಬಂದದೆ ಅಂತ ಆತಲ್ಲ, ಎಲ್ಲ ಕನಸ್ದಂಗಾಗೋಯ್ತ ಐನೋರೇ. ಕುದುರೆ ಮೇಲೆ ಬಂದ್ರು, ಜಾತಕ ಕೊಡಿ ಅಂತ ಜರ್ಬಾಗ್ ಕೇಳಿದ್ರು, ಎಲ್ಲ ಚೆನ್ನಾಗಿ ಹೊಂದುತ್ತೆ, ಮದ್ವೆ ನಿಶ್ಚಯ ಮಾಡಿ ಅಂತ ಹೇಳಿ ಹೊರಟೆ ಬಿಟ್ರು. ಸರಿ ಬಿಡಿ, ಎಲ್ಲ ಸುಸೂತ್ರವಾಗಲ್ಲ. ಅದೆಲ್ಲ ಸರಿ ಐನೋರೇ, ಆದ್ರೆ ಈ ಕಂಠಿ ಜೋಯಿಸ್ರು ಯಾರು ಅಂತ? ಸರ್ ಹೋತು, ನಾನೇ ನಿಮ್ಮನ್ನ ಕೇಳಬೇಕು ಅಂತಿದ್ದೆ, ನೀವು ನನ್ನ ಕೇಳ್ತೀವ್ರಿ. ಮದುವೆ ನಿಶ್ಚಯ ಆತು ಅಂತೀರಿ, ಹುಡುಗಿ ಅಪ್ಪ ಎಂಥವ್ರು ಗೊತ್ತಿಲ್ಲ ಅಂತ. ನಿಮ್ಗೆಲ್ಲ ತಮಾಷೆನೇ ಆಗೋಯ್ತು ಐನೋರೇ. ಅವ್ರು ಎಷ್ಟು ಜರ್ಬಾಗಿದ್ರು ಅಂದರೆ ನೀವು ಯಾರು, ಹುಡುಗಿ ಏನೇನು ಮಾಡ್ತಾಳೆ, ಮನೆ ಕಡೆ ಅನುಕೂಲ ಹೇಗಿದೆ, ಏನೊಂದು ವಿಷಯ ಕೇಳಕ್ಕು ನಾಲ್ಗೆನೆ ಹೇಳಲಿಲ್ಲ. ಅಲ್ಲ ಐನೋರೇ, ನೀವು ಕಂತೆ ಭಿಕ್ಷೆ ಬೇಡ ಊರು ತಿರುಗ್ತಿರಲ್ಲ, ಅದಕ್ಕೆ ಈ ಕಂಠಿ ಜೋಯಿಸ್ರ ವಿಷಯ ನಿಮ್ಗೇನಾರು ಗೊತ್ತೇನೋ ಅಂತ ಕೇಳಕ್ ಬಂದೆ. ಗಂಗಮ್ಮನವರೇ, ನಾನು ನಾಗಲಾಪುರಕ್ಕೆ ಕಂತೆ ಭಿಕ್ಷೆಗೆ ಹೋಗಲಿಲ್ಲ, ಅಲ್ಲಿ ನಮ್ಮ ಜಾತಿಯವ್ರು ಯಾರೂ ಇಲ್ಲ. ಆದರೆ ಕಂಠಿ ಜೋಯಿಸ್ರ ವಿಷಯ ರವಷ್ಟು ಗೊತ್ತೈತೆ. ಒಂದ್ಸಲ ರಾತ್ರಿ ನಾನೊಬ್ಬನೇ ಊರಿಗೆ ಬರ್ತಾ ಇದ್ದೆ, ಎದುರುಗಡೆ ಇವ್ರು ಬಂದರು. ನನಗೆ ಆಶ್ಚರ್ಯ ಆಗೋಯ್ತು, ನಾನು ಸನ್ಯಾಸಿ, ನನಗೆ ಹಗಲಿಲ್ಲ ರಾತ್ರಿ ಇಲ್ಲ, ಆದರೆ ರಾತ್ರಿಗೆ ಹೆದರದೇ ಇರೋ ಈ ವಯ್ಯ ಯಾರು ಅಂತ ವಿಚಾರಿಸ್ದೆ. ಅವರ ಹೆಸರು ಕಂಠಿ ಜೋಯಿಸ್ರು ಅಂತ ಹೇಳಿದ್ರು. ಮುಖದಲ್ಲಿ ಒಳ್ಳೆ ರಾಜಕಳೆ, ಧೈರ್ಯವಂತರಂತೆ, ಯಾವ ರಾತ್ರಿ ಆದ್ರೂ ಒಬ್ಬೊಬ್ಬರೇ ಓಡಾಡ್ತಾರಂತೆ. ಯಮಗುಂಡ್ಗೆ ಮನುಷ್ಯ ರಾತ್ರಿ ಹೊತ್ತಲ್ಲಿ ತಿರುಗಾಡುವಂತ ಘನಂದಾರಿ ಕೆಲಸ ಏನಿರುತ್ತಂತ ವಯ್ಯಂಗೆ? ಅದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಆ ವಯ್ಯ ಮನೆಯಾಗೂ ಇರಕ್ಕಿಲ್ವಂತೆ, ಊರೂರು ತಿರುಗ್ತಿರ್ತಾರಂತೆ. ಯಾಕೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ಕೇಳೋ ಧೈರ್ಯನೂ ಯಾರಿಗೂ ಇಲ್ಲ. ಯಾಕೆಂದ್ರೆ ಎಲ್ರಿಗೂ ಅವ್ರ ಸಹವಾಸ ಬೇಕು. ಅವರಿಗೆ ವೈದ್ಯ ಗೊತ್ತು, ಜ್ಯೋತಿಷ್ಯ ಗೊತ್ತು, ಆದರೆ ಭಾಳ ಜನ ಅವ್ರು ತಾವು ಹೋಗ್ತಾ ಇದ್ದಿದ್ದು ಮಾಟಾಮಂತ್ರಕ್ಕಂತೆ. 10 ವರ್ಷ ಮಲಯಾಳಕ್ಕೆ ಹೋಗಿ ವಾಮಾಚಾರ ಕಲ್ತವ್ರಂತೆ. ಆ ವಾಮಾಚಾರನ? ಅಯ್ಯಯ್ಯೋ, ಅಂಥವ್ರ ಜೊತೆ ಸಂಬಂಧ ಬೇಡವೇ ಬೇಡ. ಅವರು ನೋಡಿ ಎಷ್ಟು ಖುಷಿಯಾಗಿತ್ತೋ, ಈಗ ಅವ್ರ ಕತೆ ಕೇಳಿದ್ಮೇಲೆ ಅಷ್ಟೇ ಭಯವಾಗ್ತಾ ಇದೆ ಐನೋರೇ. ಗಾಬರಿ ಆಗಬೇಡಿ, ಹಂಗೆ ಸ್ವಲ್ಪ ಪಕ್ಕದಗೇರಿ ಚಂದ್ರಯ್ಯನವ್ರನ್ನೂ ಒಂದು ಮಾತು ಕೇಳಿ. ಅವ್ರ ಮಗಳನ್ನ ಅವ್ರಿಗೆ ಕೊಟ್ಟಿರೋದು, ಅವ್ರು ಏನು ಹೇಳ್ತಾರೆ ಕೇಳ್ಕೊಳ್ಳಿ. ನಿಮಗೆ ಸರಿ ಅನ್ಸಿದ್ರೆ ಮದುವೆ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ನೀವು ಹೇಳೋದು ಸರಿನೇ, ಹಂಗೆ ಮಾಡ್ತೀನಿ. ಹೋಗ್ಬಿಡಿ ಶಿವ, ಒಳ್ಳೇದು ಮಾಡಲಿ. Ah!
ಚಂದ್ರಯ್ಯ ಇದೀಯಾ? ಓಹೋಹೋ ಗಂಗವಾರು, ಬನ್ನಿ ಬನ್ನಿ. ಅಪ್ಪಣ್ಣ ಇಂತ ವೇಳ ಕಳಿಸಿದ್ರೆ ನಾನೇ ಬತ್ತಿದ್ನಲ್ಲ. ಅಬ್ಬ, ಅದೇನೋ ಈಳಿಗೆ ಮನೆ ತಟ್ಟಿಸ್ಬೇಕು ಅಂದಿದ್ರಂತೆ. ನಡೀರಿ ತರಮ್ಮ. ನಾ ಕೆಲ್ಸಕ್ಕಲ್ಲ ಈಗ ಬಂದಿದ್ದು. ಮತ್ತೆ ನಿನ್ನತ್ರ ಏನೋ ಒಂದು ವಿಷಯ ತಿಳ್ಕೋಬೇಕಿತ್ತು. ಹಾ, ಈ ನಾಗಲಾಪುರದ ಕಂಟಿ ಜೋಯಿಸ್ರ ಬಗ್ಗೆ ನಿನ್ಗೇನಾರು ಗೊತ್ತೇ? ಓಹೋ, ಒತ್ತಾರೆ ಕುದುರೆ ಸಪ್ಲ ಕೇಳಿದಾಗಲೇ ಭೂ ಆಶ್ಚರ್ಯ ಆಯ್ತು. ಇದೇನಪ್ಪ ಇದು, ಕಂಟಿ ಜೋಯಿಸ್ರು ನಮ್ಮೂರಿಗೂ ಬಂದವರಲ್ಲ ಅಂತ. ಅವರೇ ಕಂಠಿ ಜೋಯಿಸ್ರು ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಸೀಮ್ಯಾಗೆ ಕುದುರೆ ಮ್ಯಾಗ ತಿರುಗಾಡ್ಕೊಂಡಿರೋರು ಅಂತಂದ್ರೆ ನಮ್ಮ ಕಂಠಿ ಜೋಯಿಸ್ರು ಒಬ್ರೇ ಅಲ್ಲವ್ರ. ಅವ್ರ ಮಗಳನ್ನ ನಮ್ಮ ಚೆನ್ನಿಗಿನ ಕೊಡ್ಬೇಕು ಅಂತಿದ್ದಾರೆ. ಹಾ, ಅದಕ್ಕೆ ಕೇಳಿದೆ ಅವ್ರ ವಿಷಯ ಏನಾರು ಗೊತ್ತೇ ಅಂತ. ಹಾಗೆ ಜನ? ಹಾ ಹಾ, ಜೋಯಿಸ್ರಿಗೆ ನಾಟಕ ಗೀಟಕ ಅಂದ್ರೆ ಬೋ ಇಷ್ಟ. ಪಾಲ್ಟು ಮಾಡ್ತಾರೆ. ಅವ್ರು ಗಟ್ಟಿಯಾಗಿ ಪದ ಹೇಳಕ್ ಶುರು ಮಾಡಿದ್ರೆ ಕೇಳಕ್ ಬೋ ಪಸಂದ್ ಆಗಿರ್ತದೆ. ಏ, ಅವ್ರ ಹಾಡು ಕುಂಟ ಕಟ್ಕೊಂಡು ನಾನೇನು ಮಾಡ್ಲಿ? ನಮ್ಮೂರ್ ದಾಸಪ್ನು ಚೆನ್ನಾಗೇ ಹಾಡು ಹೇಳ್ತಾನೆ, ಹಾಗಂತ ಅವನ ಮಗಳನ್ನ ಸೊಸೆ ಮಾಡ್ಕೊಳ್ಳ. ಅಲ್ಲ, ಈ ಅಪ್ಪ ಏನು ಬರೀ ಭಜನೆ ಮಾಡ್ಕೊಂಡು ಹೊಟ್ಟೆ ಹೊರ್ಕೋತಾನೋ ಅಥವಾ ಆಸ್ತಿ ಪಾಸ್ತಿ ಏನಾದ್ರು ಇದೆಯಾ? ಬಿಡ್ತು ನೀ, ಕೂತ್ ತಿನ್ನಕ್ಕೆ ಬೇಕಾದಷ್ಟದೆ. ಜಮೀನದೆ, ತೋಟ ಅದೆ, ಮನೆ ಅದೆ, ಒಬ್ಬ ಮಗನು ಅವನೇ, ಪೊಲೀಸ್ರು. ಹಾಗಾದ್ರೆ ಯೋಚನೆ ಇಲ್ಲದೆ ಹೆಣ್ಣು ತಂದ್ಕೋಬಹುದು ಅನ್ನೋ? ಹಾ ಹಾ, ತಂದ್ಕೋಬಹುದು. ಮನೆತನ ಒಳ್ಳೇದೆ, ಆದ್ರೆ ಏನಿಲ್ಲ ಏನಿಲ್ಲ. ಚಂದ್ರಯ್ಯ, ನಿನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ? ಹೇಳಿ, ಈ ಕಡೆ ನೋಡು, ಈಗ ಹೇಳು. ಅದ್ಯಾಕೆ ಹಾಗೆ ರಾಗ ಹೇಳಿದೆ? ಆ ಹುಡುಗಿ ಏನಾದ್ರು ಊನಾಗೇನ? ಛೇ ಛೇ, ಹಂಗೇನಿಲ್ಲ ಕಣ್ರವ್ವ. ಹುಡುಗಿ ಬೋ ಲಕ್ಷಣವಾಗವಳೆ, ಬಂಗಾರದಂತ ಹುಡುಗಿ. ಆಡು ಆಸೆ ಎಲ್ಲ ಬರ್ತದೆ. ಮತ್ತೆ ಆದ್ರೆ ಜೋಯಿಸ್ರು ಬೋ ಸಿಟ್ಟಿನ ಮನುಷ್ಯ, ಮಾತೆತ್ತಿದ್ರೆ ಖೂನಿ ಮಾಡ್ಬಿಡ್ತೀನಿ ಅಂತಾರೆ. ಎಷ್ಟು ಜನನ ಖೂನಿ ಮಾಡವರು ಏನ್ ಕಥೆಯೋ, ಮಗ ಪೊಲೀಸ್ ಆದ್ರಿಂದ ಬಚಾವಾಗವ್ರೆ ಅಂತ ಜನ ಆಡ್ಕೋತಾರೆ. ಅವ್ರ ಹೆಂಡತಿ ಏನು ಅನ್ನೋದಿಲ್ವಾ? ಅವ್ರಿಗೆ ಹೆಂಡತಿ ಇಲ್ಲ ಕಣ್ರವ್ವ, ಮಕ್ಕಳು ಚಿಕ್ಕವರಾಗಿರೋವಾಗ್ಲೆಯ ತೀರ್ಕೊಂಬಿಟ್ರು. ನೀವೈನೆ ಕೊಂದ್ಗಿಂದ ಬಿಟ್ನ ಹೇಗೆ? ಚಚೆ, ಹಾಗೇನಿಲ್ಲ ಕಣ್ರವ್ವ. ಸರಿ ಹೋಯ್ತು, ಐನೂರು ನೋಡಿದ್ರೆ ಜೋಯಿಸ್ರು ಮಾಟ ಮಂತ್ರ ಮಾಡ್ತಾರೆ ಅಂತಾರೆ, ನೀನ್ ನೋಡಿದ್ರೆ ಕೊಲೆನೆ ಮಾಡ್ತಾರೆ ಅಂತ್ಯ. ಇಂಥವ್ರ ಜೊತೆ ಬೀಗತನ ಮಾಡಿದ್ರೆ ಅಷ್ಟೇಯ. ಬೇಡಪ್ಪ ಬೇಡ, ಅವ್ರ ಸಂಬಂಧ ಇಷ್ಟ ಇಲ್ಲ ಅಂತ ತಿಳಿಸ್ಬಿಡ್ತೀನಿ.